ಹಲೋ ಕನ್ನಡಿಗರೇ ಶರಣೋ ಶರಣಾರ್ಥಿ ಡಿ ಆರ್ ಟ್ಯಾಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೇಂದ್ರದಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಯಾವ ಒಂದು ಪೋಸ್ಟ್ ಅಪ್ಪ ಅಂತ ಹೇಳಿದ್ರೆ ವಾಹನ ಚಾಲಕರ ಒಂದು ನೇಮಕಾತಿ ಇದ್ದು ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆಯನ್ನು ಮಾಡಲಾಗುವುದು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದು ಭಾರತ ಸರ್ಕಾರದ ಹುದ್ದೆಗಳಾಗಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ನೋಡೋದಾದರೆ ಇಪ್ಪತ್ತು ಒಂದು ಹುದ್ದೆಗಳಿರ್ತಕ್ಕಂಥದ್ದು ಇದೇ ರೀತಿ ನಿಮಗೆ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಎನ್ ಸಿ ಬಿ ರಿಕ್ವ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗೆ ಇರ್ತಕ್ಕಂಥದ್ದು ಗ್ರೇಡ್ ಒನ್ ಹುದ್ದೆಗಳಿಗಾಗಿ ಅರ್ಜಿ ಸಲ್ಲಿಸಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ ಸಿ ಬಿ ಓರೋ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳನ್ನು ಭರ್ತಿ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳ ಅಧಿಕೃತ ಅಧಿಸೂಚನೆ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಆಸಕ್ತ ಮತ್ತು ಆಹಾರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಮತ್ತು ಹುದ್ದೆಗಳ ವಿವರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹುದ್ದೆಗಳ ವಿವರಗಳು ನೋಡೋದಾದರೆ ಉದ್ ಏನು ಇಲಾಖೆ ಹೆಸರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬೇರೋ ಎನ್ ಸಿ ಬಿ ಇರ್ತಕ್ಕಂಥ ಒಂದು ಇಲಾಖೆಯಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಒಟ್ ಹುದ್ದೆಗಳ ಹೆಸರು ನೋಡೋದಾದರೆ ಸ್ಟಾಪ್ ಕಾರ್ ಡ್ರೈವರ್ ಇರ್ತಕ್ಕಂಥದ್ದು ಹುದ್ದೆಗಳು ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಹುದ್ದೆಗಳು ಇರ್ತಕ್ಕಂಥದ್ದು ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತಂದ್ರೆ ಆಪ್ಲಿನ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿದಂತೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಪೋಸ್ಟಿಂಗ್ ಅನ್ನು ಹಾಕಲಾಗುವುದು ಶೈಕ್ಷಣಿಕ ಅರ್ಹತೆ ಎನ್ ಸಿ ಬಿ ಮಾನದಂಡಗಳ ಪ್ರಕಾರ ಅಂದರೆ ಇದೇನು ಒಂದು ಮೇನ್ ನೋಟಿಫಿಕೇಶನ್ ಇದೆ ಆ ನೋಟಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯ ಉದ್ಯೋಗದ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟಿಲ್ಲ ಆ ನೋಟಿಫಿಕೇಶನ್ ಕೂಡ ನನ್ನ ಟೆಲಿಗ್ರಾಮ್ ಒಂದು ಚಾನಲಲ್ಲಿ ಅಲ್ಲಿ ಆ ನೋಟಿಫಿಕೇಶನ್ ಕೂಡ ನಾನು ಹಾಕ್ತೀನಿ ತಾವು ಅಲ್ಲಿ ಕೂಡ ಗಮನಿಸಬಹುದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದು ವಾಹನ ಚಾಲಕರ ಒಂದು ಪೋಸ್ಟ್ಲಿಂದ ಇಲ್ಲಿ ಟೆಂತ್ ಮತ್ತು ಪಿ ಯು ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ಇಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ವಯೋಮಿತಿ ನೋಡೋದಾದ್ರೆ ಏನು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಐವತ್ತು ಆರು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ಅದೇ ರೀತಿಯಾಗಿ ವಯಸ್ ನಡಲಿಕ್ಕೆ ನೋಡೋದಾದ್ರೆ ನಾರ್ಕೋಟೈಸ್ ಕಂಟ್ರೋಲ್ ಬೇರೋ ನೇಮಾವಳಿ ಪ್ರಕಾರ ಅಂದ್ರೆ ಇದು ಎಸ್ ಸಿ ಎಸ್ ಟಿ ಸಿ ಅಭ್ಯರ್ಥಿಗಳು ಏನಿದ್ದಾರೆ ಆ ಅಭ್ಯರ್ಥಿಗಳಿಗೆ ಇದು ನೇಮಾವಳಿ ಪ್ರಕಾರ ಏನು ವಯಸ್ ನಡಲಿಕ್ಕೆ ನೀಡಲಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾದ ವಿಷಯ ಇಲ್ಲಿ ತಾವುಗಳು ಗಮನಿಸಬಹುದು ಏನು ಪೋಸ್ಟ್ ಬಗ್ಗೆ ಏನು ಹೇಳಿದೀವಲ್ಲ ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಒನ್ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಇಲ್ಲಿ ತಾವುಗಳು ಗಮನಿಸಬಹುದು ಏನು ಪೇಮೆಂಟ್ ಬಗ್ಗೆ ಏನಿದೆ ಇಲ್ಲಿ ಐದು ಸಾವಿರದ ಇನ್ನೂರು ಮತ್ತು ಇಪ್ಪತ್ತು ಸಾವಿರದ ಇನ್ನೂರು ಏನಿದೆ ಇದು ಗ್ರೇಡ್ ಪೇ ಇದೆ ಈ ಗ್ರೇಡ್ ಪೇ ಏನಂತ ಹೇಳಿದ್ರೆ ಲೆವೆಲ್ ಬಂದು ಫೈ ಇರ್ತದೆ ಸೇವೆನ್ ಸಿ ಪಿ ಸಿ ಒಂದು ಇದ್ರ ಮುಖಾಂತರ ನಿಮ್ಮನ್ನು ಸ್ಯಾಲ್ರಿ ಇಲ್ಲಿ ನಿಗದಿಪಡಿಸಲಾಗಿದೆ ನಿಮಗೆ ಕರ್ನಾಟಕ ಸೇರಿದಂತೆ ಮತ್ತು ಓವರ್ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಏನು ಪ್ಲೇಸ್ಮೆಂಟ್ ಇದೆ ಜಾಬ್ ಪ್ಲೇಸ್ಮೆಂಟ್ ಏನಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನ್ಯೂ ಡೆಲ್ಲಿ ಕೋಲ್ಕತ್ತಾ ಭುವನೇಶ್ವರ್ ಪಟ್ನಾ ರಾಚಿ ಡೆಲ್ಲಿ ಲಕ್ನೋ ಗುವಾಹಟ್ಟಿ ಆಗ್ರಹ ಛತ್ತೀಸ್ಗಢ್ ಜಮ್ಮು ಆ್ಯಂಡ್ ಶ್ರೀನಗರ್ ಚೆನ್ನೈ ಹೈದರಾಬಾದ್ ವಿಶಾಖಪಟ್ಟಣ ಬೆಂಗಳೂರು ಗೋವಾ ಮುಂಬೈ ರಾಯ್ಪುರ್ ಅಹಮದಾಬಾದ್ ಭೂಪಾಲ್ ಇಂಡೋರಾ ಆ್ಯಂಡ್ ಜೋಧ್ಪುರ್ ಈ ಒಂದು ಇಷ್ಟೊಂದು ಡಿಸ್ಟಿಕ್ಗಳಿಗೆ ಇಲ್ಲಿ ನಿಮಗೆ ಜಾಬ್ ಪ್ಲೇಸ್ಮೆಂಟನ್ನು ಹಾಕಬಹುದಾಗಿದ್ದು ಕರ್ನಾಟಕ ಅಂದರೆ ಬೆಂಗಳೂರು ಒಳಗೊಂಡಂತೆ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೆಸ್ತಾರಪ್ಪ ಅಂತ ಹೇಳಿದ್ರೆ ಡ್ರೈವಿಂಗ್ ಪರೀಕ್ಷೆ ಮತ್ತು ಸಂದರ್ಶನ ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಎಕ್ಸಾಮನ್ನ ಇಲ್ಲಿ ಇರೋದಿಲ್ಲ ಡೈರೆಕ್ಟಾಗಿ ನೀವೇನು ಅಪ್ಲಿಕೇಶನ್ ಹಾಕಾದ ಮೇಲೆ ಏನು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಇಲ್ಲಿ ಡೈರೆಕ್ಟಾಗಿ ತಮಗೆ ಒಂದು ಡ್ರೈವಿಂಗ್ ಅಂದ್ರೆ ಅಂದರೆ ಡ್ರೈವಿಂಗನ್ನು ಇಲ್ಲಿ ಟೆಸ್ಟ್ ಮಾಡ್ತಾರೆ ನಿಮಗೆ ಪ್ರಾಕ್ಟಿಕಲ್ ಡ್ರೈವಿಂಗ್ ಇರ್ತದೆ ಆ ಡ್ರೈವಿಂಗಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂದರ್ಶನ ನಡೆಸಿ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ನಿಗದಿತ ಅರ್ಜಿ ಪ್ರಕಾರದ ಮೂಲ ಮೂಲಕ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಸ್ವಯಂ ದೃಢಕೃತ ದಾಖಲಾತಿಗಳೊಂದಿಗೆ ಅರ್ಜಿ ನಮೂನೆಯನ್ನು ಹೆಚ್ಚುವ ನಿರ್ದೇಶಕ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮುಖ್ಯ ಕಚೇರಿ ಎರಡನೇ ಮಹಡಿ ಅಗಸ್ಟ್ ಕ್ರಾಂತಿ ಭವನ ಪಿಕೋಜಿ ಕಾಮ ಪ್ಲಸ್ ನವದೆಹಲಿ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಸಿಕ್ಸ್ ವಿಳಾಸಕ್ಕೆ ಕಳಿಸಬೇಕು ಇಲ್ಲಿ ತಾವುಗಳು ಏನು ಗಮನಿಸಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಇದು ಆಫ್ಲೈನ್ ಅಪ್ಲಿಕೇಶನ್ ಇರೋದಿಂದ ತಾವುಗಳು ಈ ಒಂದು ಅಪ್ಲಿಕೇಶನನ್ನು ನಾನು ನಿಮಗೆ ಇಲ್ಲಿ ಒಂದು ಮೆನ್ಷನ್ ಇದ್ದೀನಿ ನೋಡಿ ಏರೋ ಮಾರ್ಗು ಇಷ್ಟು ಈ ಒಂದು ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಿ ನೋಟ್ ಮಾಡ್ಕೊಳ್ಳಿ ಈ ಒಂದು ಅಡ್ರೆಸ್ ಅಡ್ರೆಸ್ ಏನಿದೆ ಈ ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಕಳಿಸಬಹುದಾಗಿದೆ ಹಾಗಾದರೆ ಈ ಅಡ್ರೆಸ್ಗೆ ಕಳಿಸಬೇಕಾದರೆ ಒಂದು ಅಪ್ಲಿಕೇಶನ್ ಏನು ಫಾರ್ಮೇಟ್ ಏನಿದೆ ಅಲ್ವಾ ಟೆಲಿಗ್ರಾಮ್ ಏನು ಚಾನಲ್ ಇದೆ ಆ ಟೆಲಿಗ್ರಾಮಲ್ಲಿ ಈ ಒಂದು ಅಪ್ಲಿಕೇಶನನ್ನು ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಈ ಒಂದು ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸಿಕ್ಸ್ಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಿಫ್ಟೀನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ